ನೇಸರ ಸುದ್ದಿ ಚಾನಲ್ಗೆ ನಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಂಗಳೂರಿನ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಾನಸ ವಾಟರ್ ಪಾರ್ಕ್ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನೋಡಿ ಎಂಟ್ರೆನ್ಸ್ನಲ್ಲಿ ನಮಗೆ ಕಾಣಿಸ್ತಾ ಇದೆ ಮಾನಸ ವಾಟರ್ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್. ರಜಾದಲ್ಲಿ ಮಕ್ಕಳನ್ನು ಕರ್ಕೊಂಡು ಇಲ್ಲೆಲ್ಲ ಪೇರೆಂಟ್ಸ್ ಇಲ್ಲಿ ಬರ್ತಾ ಇದ್ದಾರೆ, ಬಹಳಷ್ಟು ಆನಂದವನ್ನು ಪಡಿತಾ ಇದ್ದಾರೆ. ಇದರ ಒಳಗಡೆ ಬಹಳಷ್ಟು ಆಟಗಳಿವೆ, ನೀರಿನಲ್ಲಿ ಆಟ ಆಡ್ತಕ್ಕಂಥ ವಿಚಾರಗಳಿವೆ, ಅನೇಕ ಅಮ್ಯೂಸ್ಮೆಂಟ್ ಆಟಗಳು ಇದರಲ್ಲಿ ನಾವು ಕಾಣಬಹುದು. ಇದು ನಮ್ಮ ಪಿಲಿಕುಳ ನಿಸರ್ಗಧಾಮದ ಹತ್ತಿರ ಇರತಕ್ಕಂಥ ಒಂದು ವಾಟರ್ ಪಾರ್ಕ್. ಇದು ಮಂಗಳೂರಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿ ಇದೆ. ಬಹಳಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ, ರಜಾದಲ್ಲಿ ಮಕ್ಕಳ ಜೊತೆ ಇಲ್ಲಿ ಬಂದು ಸಮಯವನ್ನು ಕಳೀತಾ ಇದ್ದಾರೆ. ಇಲ್ಲಿ ಉತ್ತಮವಂತಹ ಆಟ ಆಡಲಿಕ್ಕೆ, ನೀರಿನಲ್ಲಿ ಆಟ ಆಡಲಿಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಇದೆ. ಬಹಳ ಸುಂದರವಾಗಿ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಒಳಗಡೆ ರೆಸ್ಟೋರೆಂಟ್ ಇದೆ, ನಿಮಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ, ಊಟ ಮಾಡಲಿಕ್ಕೆ ಬೇಕಂತ ವ್ಯವಸ್ಥೆಗಳು ಇದೆ, ಆಟ ಆಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. ನೀವು ಮಂಗಳೂರಿನಿಂದ 9 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇದೆ, ನಮ್ಮ ವಾಮಂಜೂರು ರೋಡಲ್ಲಿ ನೀವು ಮುಂದೆ ಬಂದಾಗ ಪಿಳಿಕುಲ ಅಂತ ಹೇಳ್ತಕ್ಕಂತಹ ಸ್ಥಳ ಇದೆ, ಅಲ್ಲಿ ಇದರಲ್ಲಿ ನಾವು ಇದನ್ನು ಕಾಣ್ತೇವೆ, ಮಾನಸ ವಾಟರ್ ಪಾರ್ಕ್. ಬನ್ನಿ ವೀಕ್ಷಕರು, ಒಮ್ಮೆ ಇದರ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಏನೆಲ್ಲ ವಿಶೇಷತೆ ಇದೆ ಅಂತ.
ಅದ್ಭುತವಾದಂತಹ ಇಲ್ಲಿ ಎಲ್ಲ ಆಟಗಳನ್ನು ಆಡಲಿಕ್ಕೆ ರಜಾದ ಮೋಜನ್ನು ಕಳೀಲಿಕ್ಕೆ ಬಹಳ ಸುಂದರವಾದಂತಹ ಒಂದು ವಾತಾವರಣ ಇರತಕ್ಕಂತಹ ಜಾಗ ಇಲ್ಲಿದೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ನಮ್ಮ ಮಂಗಳೂರಿನ ಪೊಲೀಸ್ ಕಮಿಷನರ್ ಅಂತ ಶಶಿಕುಮಾರ್ ಅವರು ಕೂಡ ಬಂದಿದ್ದರು ರಜಾದಲ್ಲಿ, ಅವರ ಕುಟುಂಬದವರನ್ನು ಕೂಡ ಕರ್ಕೊಂಡು ಇಲ್ಲಿ ರಜಾವನ್ನು ಕಳೆಯೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಭಾಳ ಸುಂದರವಾದಂಥ ವಾತಾವರಣ ಇದೆ. ಇಲ್ಲಿ ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿದೆ, ಆಟ ಆಡಲಿಕ್ಕೆ ಮಕ್ಕಳಿಗೆ ನೀರಿನಲ್ಲಿ ಆಟ ಆಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಬಹಳ ಚೆನ್ನಾಗಿ ಇಲ್ಲಿದೆ. ಇಲ್ಲಿ ನಮ್ಮ ಜೊತೆ ಮಾನಸ ವಾಟರ್ ಪಾರ್ಕ್ನ ಚೇರ್ಮನ್ ಆಗಿ ತಾವು ಎಲ್ಲ ಉಸ್ತುವಾರಿಗಳನ್ನು ನೋಡಿಕೊಂಡು ಬಹಳ ಚೆನ್ನಾಗಿ ಇಲ್ಲಿ ಬಂದು ಬರುವಂತಹ ಎಲ್ಲ ಪ್ರವಾಸಿಗರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾರ್ಗದರ್ಶನಗಳನ್ನು ಕೊಡ್ತಾ ಬಹಳ ಸುಂದರವಾದಂಥ ಸೇವೆಯನ್ನು ಕೊಡ್ತಾ ಇದ್ದೀರಿ. ಸರಿ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಪ್ರೇಕ್ಷಕರಿಗೆ ಕೊಡಬೇಕು, ನಮ್ಮ ವೀಕ್ಷಕರಿಗೆ ಕೊಡಬೇಕು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಮಾನಸ ಅಮ್ಯೂಸ್ಮೆಂಟ್ ಆ್ಯಂಡ್ ವಾಟರ್ ಪಾರ್ಕ್, ಇದು ಪಿಲಿಕುಳ ಪ್ರಾಧಿಕಾರದ ಒಳಗೆ 18 ಪ್ರಾಜೆಕ್ಟ್ಸ್ ಇರುವಲ್ಲಿ ನಮ್ಮದು ಒಂದು ಸಂಸ್ಥೆಯಾಗಿದೆ. ಇದು 2003 January 1 ಆರಂಭಗೊಂಡಿತ್ತು. ತದನಂತರ ಉತ್ತಮವಾಗಿ ಈ ಸಂಸ್ಥೆ ಬೆಳೆದಿದೆ. ಕೋವಿಡ್ನಿಂದಾಗಿ 2 ಈ ಸಂಸ್ಥೆ ಮುಚ್ಚಿತ್ತು. ಹಲವಾರು ಕಾರ್ಮಿಕರು ಕೆಲಸವನ್ನು ಕಳೆದುಕೊಂಡಿದ್ದರು. ಕಳೆದ February 26 ಈ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಾ ಇದೆ. ಇವಾಗ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಈ ಪಾರ್ಕ್ ನಡೆಯುತ್ತಾ ಉಂಟು. ನಮ್ಮ ಈ ಪಿಲಿಕುಳ ನಿಸರ್ಗಧಾಮದ ಒಳಗೆ, ಪಿಲಿಕುಳ ಪ್ರಾಧಿಕಾರದ ಒಳಗೆ ಇರುವ 18 ಸಂಸ್ಥೆಗಳಲ್ಲಿ ನಮ್ಮದು ಬಿಲ್ಡ್ ಓನ್ ಆಪರೇಟ್ ಬೇಸಿಸಲ್ಲಿ ರಾಷ್ಟ್ರೀಯ ಟೆಂಡರಲ್ಲಿ ನಮ್ಮ ಕಂಪನಿಗೆ ಸಿಕ್ಕಿದ ಪ್ರಾಜೆಕ್ಟ್ಸ್. ಇದು ಜಮೀನು ಸರ್ಕಾರದ್ದು, ಲೀಸಲ್ಲಿ ನಮಗೆ ಸಿಕ್ಕಿದಂತಾಗಿದೆ. ಈ ಸಂಸ್ಥೆಯನ್ನು ನಡೆಸಲು ಎಲ್ಲ ಬಂಡವಾಳ ನಮ್ಮದು ಖಾಸಗಿಯಾಗಿದೆ. ನಮ್ಮಲ್ಲಿ 390 ಷೇರುದಾರರಿದ್ದಾರೆ. ಅವರ ಸಹಾಯದಿಂದ ಹಾಗೂ ಸರ್ಕಾರಿ ಹುಡ್ಕೋ ಇವರ ಪ್ರಾಯೋಜಕ ಅವರ ಸಹಾಯದೊಂದಿಗೆ ನಾವು ಈ ಸಂಸ್ಥೆಯನ್ನು ಆರಂಭಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರಾದಂತಹ ಡಾಕ್ಟರ್ ರಾಜೇಂದ್ರ ಕುಮಾರ್ ಈ ಪಿಲಿಕುಳ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಹಾಗೂ ಹೊಸಬರಾದಂತಹ ಶ್ರೀಯುತ ಅಭಿಷೇಕ್ KS ಅವರು ಈಗ ಈ ಪ್ರಾಧಿಕಾರದ ಆಯುಕ್ತರಾಗಿ ಇತ್ತೀಚೆಗಷ್ಟೇ ಜವಾಬ್ದಾರಿಯನ್ನು ವಹಿಸ್ತಾರೆ. ಅವರ ಸಹಕಾರ ನಮಗೆ ಸದಾ ಸಿಗುತ್ತಾ ಇದೆ. ಹಾಗೂ ಇವತ್ತು ದಕ್ಷಿಣ ಕನ್ನಡ ಕಮಿಷನರ್ ಶಶಿಕುಮಾರ್ ಅವರು ಈ ಪಾರ್ಕಿಗೆ ಭೇಟಿ ನೀಡಿದರು. ವಿಚಿತ್ರ ಸಂಗತಿ ಅಂದರೆ ನಮಗೆ ಸಹ ಗೊತ್ತಿರಲಿಲ್ಲ, ಅವರ ಇವತ್ತು ಹುಟ್ಟುಹಬ್ಬ. ಅವರ ಜೊತೆಯಲ್ಲಿ ಅವರ ಕಚೇರಿಯ ಸಿಬ್ಬಂದಿಯವರು ಹಾಗೂ ನೆಂಟರು ಇಲ್ಲಿಗೆ ಬಂದಿದ್ದರು. ನಮ್ಮೊಂದಿಗೆ ಆಟವಾಡಿ ಪ್ರವಾಸಿಗರೊಂದಿಗೆ ಅವರ ಸಂತೋಷವನ್ನು ಅವರು ಹಂಚಿಕೊಂಡರು. 70 ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದಾರೆ. ಪ್ರಸ್ತುತ ನಾನು ಈ ಸಂಸ್ಥೆಯ ಅಧ್ಯಕ್ಷನಾಗಿ ಹಾಗೂ ಶ್ರೀಯುತ ಜಯೇಶ್ ಸೆಬಾಸ್ಟಿಯನ್ ಅವರು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಹಾಗೂ ಸುನಿಲ್ ರಾಜಗೋಪಾಲ್ ಇವರು ಡೈರೆಕ್ಟರ್ ಆಗಿ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳು ಜೊತೆಯಲ್ಲಿ ನಾವು ಈ ಸಂಸ್ಥೆಯನ್ನು ಬೆಳೆಸಲು ಪ್ರಯತ್ನ ಪಡುತ್ತೇವೆ. ನಮ್ಮ ನಿಮಗೆ ನೀಡಿದ ಈ ಸಂದರ್ಶನದೊಂದಿಗೆ
ಇನ್ನೂ ಹಲವು ಪ್ರವಾಸಿಗರು ಈ ಸಂಸ್ಥೆಗೆ ಭೇಟಿ ಮಾಡಲಿ ಎಂದು ಆಶಿಸುತ್ತಾ, ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿ ಬಂದಂತಹ ಪ್ರವಾಸಿಗಳು ಇಲ್ಲಿದ್ದಾರೆ. ನಮ್ಮ ಈ ಒಂದು ವಾಟರ್ ಪಾರ್ಕ್ನ ಬಗ್ಗೆ ಅವರ ಅನಿಸಿಕೆಗಳು ಏನು ಅಂತ ಒಮ್ಮೆ ಕೇಳೋಣ. ನಮ್ದು ಹೆಸರು ನಸೀಬಾ. ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಆಟ ಆಡ್ಲಿಕ್ಕೆ, ಮಕ್ಕಳಿಗೆ ವಾಯ್ಸ್ ಎಲ್ಲ ಆಟ ಆಡಿ ಹೋಗಿದೆ. ಮಾರ್ನಿಂಗ್ ಇಂದ ಸಂಜೆ ತನಕ ಒಂದು ಒಳ್ಳೆ ಆಟ ಆಡಿದೆ ಎಕ್ಸ್ಪೀರಿಯನ್ಸ್. ಮತ್ತೆ ಫೈನಾನ್ಸ್ ಎಲ್ಲ ಬರ್ತೀವಿ, ಎಲ್ಲರಿಗೆ ಒಂದು ಒಳ್ಳೆಯ ಇದಾಗಿದೆ. ಮನಸ್ಸು ಚೆನ್ನಾಗಿದೆ. ಬೆಳಿಗ್ಗಿಂದ ಸಾಯಂಕಾಲ ತನಕ ನಾವು ಎಂಜಾಯ್ ಮಾಡಿದ್ದೀವಿ. ಮತ್ತೊಮ್ಮೆ ಬರಬೇಕು, ಎಲ್ಲರ ಜೊತೆಯಲ್ಲಿ ನಾವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೇಕಂತ ಇದ್ದೀವಿ. ಮತ್ತು ನಾವು ಹೇಳೋದೇನಂತ ಹೇಳಿದರೆ, ಇದೊಂದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಒಳ್ಳೆಯ ಒಂದು ಸ್ಥಳ, ಎಲ್ಲರೂ ಬಂದು ಎಂಜಾಯ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ನೀಲ್. ಪ್ಲೇಸ್ ಭಾಳ ಚೆನ್ನಾಗಿದೆ. ಇಲ್ಲಿ ಮಕ್ಕಳು ಬಂದು ಬಹಳ ಆಟ ಆಡ್ಬೋದು. ಮತ್ತು ಹೇಳಬೇಕಾದ್ರೆ ಇಲ್ಲಿ ಕ್ಯಾಂಟೀನ್ ಇರ್ಬೋದು, ಭಾಳ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ನನಗೆ ಭಾರಿ ಖುಷಿಯಾಯಿತು ಇಲ್ಲಿ ಬಂದು. ನೀವು ಕೂಡ ಬನ್ನಿ, ಮಾನಸ ಒಳ್ಳೆಯದಿದೆ.